बट ಆ ಗೊಬ್ಬರನ ಮಾಡೋಕೆ ಯೂಸ್ ಮಾಡಬೇಕಾಗಿರುವಂತದ್ದು ಈ ಎಲೆಗಳಲ್ಲ. ನೀವು ನೋಡ್ತಿರಬಹುದು ಈ ರೀತಿ ಒಂದು ಸ್ಪಾಟ್ಸ್ ಗಳನ್ನ ನೋಡಬಹುದು. ನಂತರ ದಿನಗಳಲ್ಲಿ ಅದು ಏನಾಗುತ್ತೆ, ಈ ರೀತಿ ನೀವು ನೋಡ್ತಿರಬಹುದು ಎಲೆ ಎಲ್ಲ ಮುದ್ರುಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಕೀಟಗಳು ಕೂಡ ಇದರ ಎಲೆಗಳನ್ನ ತಿಂದು ನಾಶ ಮಾಡಿದೆ. ನಮಗೆ ಗೊತ್ತಿರೋ ಹಾಗೆ ಸಸ್ಯ ಏನು ಎಲೆಗಳ ಕೆಳಭಾಗದಲ್ಲಿ ನಾವು ನೋಡಬಹುದು, ಅದರ ಬೆಳವಣಿಗೆ ಏನಾಗಿದೆ ಕುಂಠಿತ ಆಗಿದೆ, ಹಾಗೆ ಹಣ್ಣುಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪರಂಗಿ ಹಣ್ಣಿನ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ತಿಳ್ಕೊಳ್ತಿದ್ದೀವಿ. ಪರಂಗಿ ಅಂದ ತಕ್ಷಣ ಎಲ್ಲ ರೈತರು ಯೂಶಲಿ ಪರಂಗಿ ಹಣ್ಣನ್ನ ಬೆಳೀತಿದ್ದಾರೆ. ಯಾಕೆ ಅಂದ್ರೆ ಅದಕ್ಕೆ ಹೆಚ್ಚಾಗಿ ವ್ಯಾಲ್ಯೂ ಕೂಡ ಇದೆ, ಹಾಗೆ ಈಸಿ ಆಗಿ ಅವರು ಹಾಕ್ಬೋದು, ಹಾಗೆ ಈಸಿ ಆಗಿ ಅವರು ಇಳುವರಿ ತಗೋಬಹುದು, ಹೆಚ್ಚಾಗಿ ಹಣ್ಣನ್ನ ತಗೋಬಹುದು, ಇನ್ನು ಮಾರ್ಕೆಟಿಗೆ ಕೊಟ್ಟ ಮೇಲೆ ಒಳ್ಳೆ ಲಾಭ ಕೂಡ ತಗೋಬಹುದು ಅಂತ ಅನ್ಕೊಂಡು ಅವ್ರ ತೋಟಗಳಲ್ಲಿ ಹೆಚ್ಚಾಗಿ ಪರಂಗಿ ಹಣ್ಣನ್ನ ಬೆಳೀತಿದ್ದಾರೆ. ಆದ್ರೆ ಹೆಚ್ಚಾಗಿ ಪರಂಗಿ ಹಣ್ಣ ಬೆಳೀತಿದ್ದಾರೆ, ಅದ್ರ ಜೊತೆ ಅದಕ್ಕೆ ಬರುವಂತ ರೋಗಗಳಿಂದ ನಷ್ಟವನ್ನು ಹೊಂದುತ್ತಿದ್ದಾರೆ. ಸೊ ಆ ಕಾರಣದಿಂದ ನಾವು ಇವತ್ತಿನ ವಿಡಿಯೋದಲ್ಲಿ ಆ ರೋಗ ಯಾವುದು, ಆ ರೋಗ ಯಾವ ಕಾರಣದಿಂದ ತೋಟಗಳಿಗೆ ಬರುತ್ತೆ, ಆ ರೋಗಕ್ಕೆ ನಾವು ಯಾವ ರೀತಿ ನಿಯಂತ್ರಣ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪರಂಗಿ ಹಣ್ಣಿಗೆ ಯಾಕೆ ಎಷ್ಟು ಬೇಡಿಕೆ ಅಂತ ನೋಡಿದಾಗ ಆ ಪರಂಗಿ ಹಣ್ಣಲ್ಲಿ ನಾವು ವಿಟಮಿನ್ ಎ ಆಗಿರ್ಬೋದು, ವಿಟಮಿನ್ ಸಿ, ವಿಟಮಿನ್ ಇ, ಹಾಗೆ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ಸ್ ನ ನೋಡ್ತೀವಿ. ಆ ಕಾರಣದಿಂದ ಈ ಪರಂಗಿ ಹಣ್ಣಿಗೆ ಹೆಚ್ಚಾಗಿ ಬೇಡಿಕೆ ಇದೆ. ಇನ್ನ ನಾನು ಹೇಳ್ದಂಗೆ ಈ ಪರಂಗಿ ಹಣ್ಣಿಗೆ ಹೆಚ್ಚಾಗಿ ರೋಗಗಳು ಬರುತ್ತೆ. ಆ ರೋಗದಲ್ಲೂ ಇದಕ್ಕೆ ವೈರಲ್ ಡಿಸೀಸ್ ಅಂದ್ರೆ ವೈರಾಣು ಅಟ್ಯಾಕ್ ಆಗೋದು ಜಾಸ್ತಿ. ವೈರಾಣು ಅಂತ ಬಂದಾಗ ಅದರ ನಿಯಂತ್ರಣ ತುಂಬಾ ಕಷ್ಟ ಆಗಿರುತ್ತೆ. ಸೊ ಈ ಪರಂಗಿ ಹಣ್ಣಿಗೆ ಬರುವಂತ ವೈರಾಣುವಿನ ರೋಗ ಯಾವುದು ಅಂತಂದ್ರೆ ರಿಂಗ್ ಸ್ಪಾಟ್ ಡಿಸೀಸ್. ಸೊ ಈ ಒಂದು ರೋಗ ಎಲ್ಲಾ ತೋಟಗಳಲ್ಲೂ ಸಾಮಾನ್ಯವಾಗಿ ನೋಡುವಂತದ್ದು. ಸೊ ಮೊದಲನೇದಾಗಿ ನಾವು ಇದರ ಹಿಸ್ಟ್ರಿಯನ್ನ ತಿಳ್ಕೊಳ್ಳೋಣ, ಅಂದ್ರೆ ಇತಿಹಾಸ. ಇದು ಎಲ್ಲಿಂದ ಬಂತು, ಯಾವಾಗ ಬಂತು, ಎಲ್ಲಿ ಇದನ್ನ ಹೆಚ್ಚಾಗಿ ನೋಡ್ತೀವಿ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದನ್ನ ನಾವು ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ರೀಜನ್ಸ್ ಅಲ್ಲಿ ನಾವು ಇದನ್ನ ಜಾಸ್ತಿ ನೋಡ್ತೀವಿ. ಹಾಗೆ ಇದನ್ನ ನಾವು ಮೊದಲು ಈ ಡಿಸೀಸ್ ನ ನೋಡಿದ್ದು ಅಂತಂದ್ರೆ ಮುಂಬೈ ಮತ್ತೆ ಪುಣೆಯಲ್ಲಿ, ಈ ಒಂದು ರಾಜ್ಯಗಳಲ್ಲಿ ನಾವು ಈ ಒಂದು ಡಿಸೀಸ್ ನ ಫಸ್ಟ್ ಆಗಿ ನೋಡಿದ್ವಿ. ನಂತರ ದಿನಗಳಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಪರಂಗಿ ಹಣ್ಣ ಬೆಳೀತಿದ್ದಾರೆ ಎಲ್ಲಾ ರಾಜ್ಯಗಳಲ್ಲೂ ಈ ಒಂದು ಡಿಸೀಸ್ ನ ನಾವು ನೋಡ್ತೀವಿ. ಹಾಗಾದ್ರೆ ಎಲ್ಲಾ ತೋಟಗಳಲ್ಲೂ ಈ ಡಿಸೀಸ್ ಬಂದೇ ಬರುತ್ತಾ, ಯಾವ ಕಾರಣಕ್ಕೆ ಬರುತ್ತೆ ಅಂತ ನೋಡಿದಾಗ ಇದಕ್ಕೆ ಬೇಕಾಗಿರುವಂತ ಫೇವರಬಲ್ ಕಂಡೀಷನ್ ಅಂದ್ರೆ ಸೂಕ್ತವಾದ ವಾತಾವರಣ ಆ ತೋಟದಲ್ಲಿ ಇತ್ತು ಅಂದಾಗ ಪ್ರತಿ ಒಂದು ಗಿಡಕ್ಕೂ ಈ ವೈರಾಣುವಿನ ಅಟ್ಯಾಕ್ ಆಗೇ ಆಗುತ್ತೆ. ಆ ಒಂದು ಸೂಕ್ತವಾದಂತ ಎನ್ವೈರನ್ಮೆಂಟ್ ಯಾವುದು ಅಂತಂದ್ರೆ ಈಗ ನೋಡ್ತಿರ್ಬೋದು ಈ ತೋಟದಲ್ಲಿ ಹೆಚ್ಚಾಗಿ ಏನಾದ್ರೂ ಶೀತ ಅಂಶ ಅಂತಂದ್ರೆ ಕೂಲ್ ವೆದರ್ ಕಂಡೀಷನ್ ಏನಾದ್ರೂ ಇತ್ತು ಅಂದ್ರೆ ಆ ಜಾಗದಲ್ಲಿ ಖಂಡಿತವಾಗಿ ಆ ಪರಂಗಿ ಹಣ್ಣು ವೈರಾಣುವಿಂದ ಅಟ್ಯಾಕ್ ಆಗುತ್ತೆ. ಇನ್ನ ನಾವು ಬೆಳೆಯುವಂತ ವೆರೈಟೀಸ್ ಯಾವ್ದಾಗಿರುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ನಾವು ತಗೊಳ್ಳೋವಾಗ್ಲೇ ರೆಸಿಸ್ಟೆಂಟ್ ವೆರೈಟೀಸ್ ನ ನಾವು ತಗೊಂಡು ಆ ಒಂದು ತಳಿಗಳನ್ನ ನಾವು ಹಾಕೊಂಡಾಗ ಈ ವೈರಾಣುವಿನ ಅಟ್ಯಾಕ್ ಅನ್ನ ನಾವು ಕಡಿಮೆ ಮಾಡ್ಕೋಬಹುದು. ಇನ್ನ ಸಸೆಪ್ಟಬಲ್ ಹೋಸ್ಟ್ ಅಂತ ಕರಿತೀವಿ. ಅಂತ ಅಂದ್ರೆ ಅಕ್ಕ ಪಕ್ಕದಲ್ಲಿ ನಾವು ಯಾವ ಗಿಡಗಳನ್ನ ಅಂತರ್ ಬೆಳೆಯಾಗಿ ಹಾಕಿರ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನ ವೆಕ್ಟರ್ಸ್, ಈ ಒಂದು ವೈರಾಣು ಎಲ್ರಿಗೂ ಗೊತ್ತಿರೋ ಹಾಗೆ ತಾನೇ ಅದು ಸ್ಪ್ರೆಡ್ ಆಗಲ್ಲ, ಅದಕ್ಕೆ ಒಂದು ವೆಕ್ಟರ್ ಅನ್ನೋದು ಬೇಕೇ ಬೇಕು. ಸೊ ಆ ವೆಕ್ಟರ್ ಆಗಿ ಯಾವ್ದು ಆಕ್ಟ್ ಮಾಡುತ್ತೆ ಅಂದ್ರೆ ಕೀಟಗಳು. ಸೊ ಕೀಟಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ವೈರಾಣುವನ್ನ ಸ್ಪ್ರೆಡ್ ಮಾಡುತ್ತೆ. ಸೊ ನಾವೇನಾದ್ರೂ ಈ ವೈರಾಣುವನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಅಲ್ಲಿ ಬರುವಂತ ಕೀಟಗಳನ್ನ ಕಂಟ್ರೋಲ್ ಮಾಡ್ಬೇಕು. ಅವಾಗ ಮಾತ್ರ ಈ ವೈರಾಣುನ ಸ್ಪ್ರೆಡ್ ಆಗೋದನ್ನ ನಾವು ಕಡಿಮೆ ಮಾಡ್ಬೋದು. ಹಾಗಾದ್ರೆ ಈ ವೈರಲ್ ಡಿಸೀಸ್ಗೆ ಯಾವ್ದ್ ವೆಕ್ಟರ್ ಆಗಿದೆ ಅಂದ್ರೆ ಎಪಿಟ್ಸ್, ಅಂದ್ರೆ ಸಸ್ಯ ಏನು. ಇದರಲ್ಲಿ ಎರಡು ರೀತಿ ಇದಾವೆ, ಅಂದ್ರೆ ಎರಡು ಸ್ಪೀಶೀಸ್ ಇದಾವೆ, ಮೈಸಸ್ ಪರ್ಸಿಕೆ ಹಾಗೆ ಹೆಪಿಸ್ ಗಾಸಿಪಿ. ಈ ಎರಡು ಎಪಿಟ್ಸ್ ಗಳು ಅಂದ್ರೆ ಸಸ್ಯ ಏನುಗಳು ಈ ವೈರಾಣುವನ್ನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಮಾಡುತ್ತೆ. ಸೊ ಹಾಗಾಗಿ ನಾವು ಮೊದಲನೇದಾಗಿ ನಮ್ಮ ತೋಟಕ್ಕೆ ರಿಂಗ್ ಸ್ಪಾಟ್ ಡಿಸೀಸ್ ಬಂತು, ಆ ರೋಗ ಬಂತು ಅಂದ್ರೆ ಯಾವ ರೀತಿ ಅದನ್ನ ಕಂಡುಕೊಳ್ಳಬೇಕು, ಯಾವ ರೀತಿ ಗುರುತಿಸಿಕೊಳ್ಳಬೇಕು ಅಂತ ನೋಡೋಣ. ಮೊದಲನೇದಾಗಿ ಈ ರೋಗವನ್ನ ಫಸ್ಟ್ ಆಗಿ ನಾವು ನೋಡೋದೆಲ್ಲಿ, ಗಿಡಗಳಲ್ಲಿ ಇರುವಂತ ಎಲೆಗಳಲ್ಲಿ. ಸೊ ಗಿಡಗಳಲ್ಲಿ ಇರುವಂತ ಎಲೆಗಳ ಮೇಲೆ ನಾವು ಒಂದು ರಿಂಗ್ ಆಗಿರುವಂತ ಸ್ಪಾಟ್ ಗಳನ್ನ ನೋಡ್ತೀವಿ. ಆ ಸ್ಪಾಟ್ ಮೊದಲನ ದಿನಗಳಲ್ಲಿ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಬರ್ತಾ ಬರ್ತಾ ಅದೇನಾಗುತ್ತೆ, ದೊಡ್ಡದಾಗುತ್ತೆ. ದೊಡ್ಡದಾಗಿ ಇಡೀ ಎಲೆಯನ್ನ ಅದು ಪೂರ್ತಿಯಾಗಿ ಆವರಿಸ್ಕೊಳ್ಳುತ್ತೆ. ಇನ್ನ ಎಲೆಗಳೆಲ್ಲ ಇದು ಮೊದಲನೇದಾಗಿ ಬರೋದು ಅಂತ ಹೇಳ್ದೆ. ಸೊ ಎಲೆಗಳಲ್ಲಿ ಬಂದಾಗ ರಿಂಗ್ ಸ್ಪಾಟ್ ಆಗಿ ಎಲೆಗಳ ಮೇಲೆ ಚುಕ್ಕೆ ಬರ್ತವೆ. ನಂತರ ದಿನಗಳಲ್ಲಿ ಅದೇನಾಗುತ್ತೆ, ಈ ರೀತಿ ನೀವು ನೋಡ್ತಿರ್ಬೋದು, ಎಲೆ ಎಲ್ಲ ಮುದ್ರುಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿ ಬಂದಾಗ ನೀವು ಕಂಡಿಡ್ಕೊಳ್ಬೇಕಾಗಿರೋದೇನೋ, ಇದು ವೈರಾಣುವಿಂದ ಅಟ್ಯಾಕ್ ಆಗ್ತಿದೆ ಅಂತ ಅರ್ಥ. ಸೊ ಈ ರೀತಿ ಎಫೆಕ್ಟ್ ಜಾಸ್ತಿ ಆದಂಗೆನೆ, ದಿನಗಳು ಕಳೆದಂಗೆನೆ ಅದೇನಾಗುತ್ತೆ, ಎಲೆಗಳ ಒಂದು ಶೇಪ್ ಏನಿದೆ ಅದು ಕಳ್ಕೊಳ್ತಾ ಹೋಗುತ್ತೆ. ಆ ಶೇಪ್ ಅಲ್ಲಿ ಯಾವ್ದೇ ರೀತಿಯಾದಂತ ನಾವು ಪೂರ್ತಿಯಾಗಿ ಎಲೆಯನ್ನ ನೋಡಲ್ಲ. ಈ ರೀತಿ ನಾವು ಶೂ ಸ್ಟ್ರಿಂಗ್ ಅಪಿಯರೆನ್ಸ್ ಅಂತ ಕರಿತೀವಿ. ಅಂತಂದ್ರೆ ಪೂರ್ತಿ ಎಲೆಯನ್ನ ನೋಡಲ್ಲ, ಅಲ್ಲಿ ಕಟ್ಟಾದ ರೀತಿಯಾಗಿ ನಾವು ನೋಡ್ತಿದೀವಿ. ಈ ರೀತಿ ಎಲೆಗಳನ್ನ ನಾವು ಕಂಡಾಗ ಅದು ಖಂಡಿತವಾಗಿ ವೈರಾಣುವಿಂದ ಅಟ್ಯಾಕ್ ಆಗಿದೆ ಅಂತ ನಾವು ಕಂಡಿಡ್ಕೊಳ್ಬಹುದು. ನಂತರ ಎಲೆ ಆದ್ಮೇಲೆ ನಾವು ಎಫೆಕ್ಟ್ ನ ನೋಡೋದು ಸ್ಟೆಮ್ ಮೇಲೆ ಅಥವಾ ಈ ರೀತಿ ಇರುವಂತ ಪಿಟಿಯೋಲ್ಸ್ ಮೇಲೆ ನಾವು ಒಂದು ಎಫೆಕ್ಟ್ ನ ನೋಡ್ತೀವಿ, ಅಂದ್ರೆ ರೆಂಬೆ ಕೊಂಬೆಗಳ ಮೇಲೆ. ಸೊ ಇದ್ರ ಮೇಲೆ ಯಾವ ರೀತಿ ಬರುತ್ತೆ ಅಂತಂದ್ರೆ, ಯಾವಾಗ ಎಲೆಗಳ ಮೇಲೆ ರಿಂಗ್ ಸ್ಪಾಟ್ ಆಗಿ ಒಂದು ಚುಕ್ಕೆಗಳನ್ನ ನೋಡ್ತಿರ್ತೀವಿ, ಹಾಗೆ ಒಂದು ರೌಂಡ್ ಶೇಪ್ ಅಲ್ಲಿ ನೋಡ್ತಿರ್ತೀವಿ, ಅದೇ ರೀತಿ ಈ ಒಂದು ಸ್ಟೆಮ್ ಅಲ್ಲೂ ಕೂಡ, ಕಾಂಡದಲ್ಲೂ ಕೂಡ ನಾವು ಅದನ್ನ ನೋಡ್ತೀವಿ. ಹಾಗೆ ಈ ಒಂದು ರೆಂಬೆ ಕೊಂಬೆಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ನಂತರ ಇದರ ಸಿವಿಯಾರಿಟಿ ಜಾಸ್ತಿ ಆದಂಗೆನೆ ಎಫೆಕ್ಟ್ ಆಗಿರುವಂತ ಎಲೆಗಳೇನಾಗುತ್ತೆ, ಉದುರು ಬೀಳುತ್ತೆ. ಸೊ ಅದು ಓಲ್ಡರ್ ಆಗ್ತಿದೆ, ವಯಸ್ಸಾಗ್ತಿದೆ ಅಂತ ಅಂದಾಗ ಆ ಎಲೆಗಳು ಉದುರು ಬೀಳುತ್ತೆ. ಹಾಗೆ ಇನ್ನೊಂದು ಏನು ಅಂತಂದ್ರೆ, ಈ ರೀತಿ ಎಲೆಗಳೇನಾಗುತ್ತೆ, ಬಾಗಿ ಕೆಳಗಡೆ ಬೀಳುತ್ತೆ. ಸೊ ಈ ರೀತಿ ನೀವು ಕಂಡಾಗ ಅದು ವೈರಾಣುವಿಂದ ಅಟ್ಯಾಕ್ ಆಗಿದೆ ಅಂತ ಅರ್ಥ. ಇನ್ನ ನೆಕ್ಸ್ಟ್ ಬಂದು ನಾವು ಹಣ್ಣುಗಳಲ್ಲಿ ಯಾವ ರೀತಿ ನೋಡ್ತೀವಿ ಅಂತ, ಹಣ್ಣುಗಳಲ್ಲಿ ನೋಡ್ತಿರ್ಬೋದು ಅನ್ರೈಪನ್ ಫ್ರೂಟ್, ಅಂದ್ರೆ ಇದು ಪೂರ್ತಿಯಾಗಿ ಹಣ್ಣಾಗಿಲ್ಲ. ಸೊ ಇಂಥ ಹಣ್ಣುಗಳ ಮೇಲೆ ಕೂಡ ನಾವು ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಒಂದು ಸ್ಪಾಟ್ಸ್ ಗಳನ್ನ ನೋಡ್ಬೋದು. ಸೊ ಈ ರೀತಿ ಸ್ಪಾಟ್ಸ್ ಬರ್ತಿದೆ ಅಂದ್ರೆ ಅದು ವೈರಾಣುವಿಂದ ಅಟ್ಯಾಕ್ ಆಗಿದೆ ಅಂತ. ನಂತರ ದಿನಗಳಲ್ಲಿ ಇದು ಪೂರ್ತಿಯಾಗಿ ಹಣ್ಣಾಯ್ತು, ಇದೇ ಒಂದು ಕಾಯಿ ಪೂರ್ತಿಯಾಗಿ ಹಣ್ಣಾದ್ಮೇಲೂ ಕೂಡ ನಾವು ಈ ರೀತಿ ಸ್ಪಾಟ್ಸ್ ಗಳನ್ನ ನೋಡ್ತಿರ್ತೀವಿ. ಸೊ ಈ ರೀತಿ ಹಣ್ಣುಗಳಾದಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಇದರ ಕ್ವಾಲಿಟಿ ಕಡಿಮೆ, ನಿಮ್ಗೆ ಏನ್ ರೇಟ್ ಸಿಗ್ತಿದೆ ಅದು ಕಡಿಮೆ ಆಗಿ ರೈತನಿಗೆ ನಷ್ಟ ಆಗೋದಂತೂ ಖಂಡಿತ. ಇನ್ನ ಇದರ ಸಿವಿಯಾರಿಟಿ ಹೆಚ್ಚಾದಂಗೆನೆ, ಅಂದ್ರೆ ನಾವು ಕಡಿಮೆ ಪ್ರಮಾಣದಲ್ಲಿ ಅದು ಅಟ್ಯಾಕ್ ಆದಾಗ್ಲೇ ಕಂಟ್ರೋಲ್ ಮಾಡ್ಲಿಲ್ಲ ಅಂತ ಅಂದ್ರೆ ಇಡೀ ಪೂರ್ತಿ ಗಿಡ ಹಾಳಾಗುತ್ತೆ. ಯಾವ ರೀತಿ ಅಂತಂದ್ರೆ, ಇದು ಇಷ್ಟು ಹೈಟ್ ಬೆಳೆದಿದೆ, ಆದ್ರೆ ತುಂಬಾ ಹೆಚ್ಚಾಗಿ ವೈರಾಣು ಅಲ್ಲಿ ಅಟ್ಯಾಕ್ ಆಯ್ತು ಅಂದಾಗ ಏನಾಗುತ್ತೆ, ಇದು ಸ್ಟಂಟೆಡ್ ಗ್ರೋತ್ ಆಗುತ್ತೆ. ಅಂದ್ರೆ ಪೂರ್ತಿಯಾಗಿ ಉದ್ದವಾಗಿ ಬೆಳೆಯಲ್ಲ, ಇದು ಚಿಕ್ಕದಾಗಿ ಬೆಳೆಯತಾ ಹೋಗುತ್ತೆ. ಹಾಗೆ ಇದರ ಫ್ರೂಟ್ ಬೇರಿಂಗ್ ಕೆಪಾಸಿಟಿ ಏನಿದೆ, ಹೆಚ್ಚಾಗಿ ಫ್ರೂಟ್ ನ ಬೆಳೆಸ್ತಿತ್ತು, ಆ ಒಂದು ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಪೂರ್ತಿಯಾಗಿ ಈ ಒಂದು ಎಲೆಗಳು ನಾಶ ಆಗಿದೆ. ಹಾಗೆ ಈ ಒಂದು ವೈರಾಣು ಇಲ್ಲಿ ಅಟ್ಯಾಕ್ ಆಗಿದೆ ಅಂತ ಅಂದಾಗ ಇದರ ಜೊತೆ ಇನ್ನ ಹಲವಾರು ರೋಗಗಳು ಇದಕ್ಕೆ ಅಟ್ಯಾಕ್ ಆಗುತ್ತೆ. ಹಾಗೆ ಕೀಟಗಳ ಬಾಧೆ ಕೂಡ ಜಾಸ್ತಿ ಆಗಿದೆ. ಆ ಕಾರಣದಿಂದಲೇ ನೋಡಿ ಇಲ್ಲಿ ನಾವು ನೋಡ್ತಿರ್ಬೋದು ಇದರ ಎಲೆ ಪೂರ್ತಿಯಾಗಿ ಹಾಳಾಗಿದೆ. ಹಾಗೆ ಬೇರೆ ಒಂದು ಕೀಟಗಳು ಕೂಡ ಇದರ ಎಲೆಗಳನ್ನ ತಿಂದು ನಾಶ ಮಾಡಿದೆ. ಇನ್ನ ಈ ವೈರಾಣುವನ್ನ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿದ್ವಿ. ಆ ಕಾರಣದಿಂದ ಗಿಡಗಳನ್ನ ನೀವು ನಾಟಿ ಮಾಡೋಕ್ಕಿಂತ ಮುಂಚೆನೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೀವು ತಗೊಂಡಿರ್ಬೇಕು. ಈ ರೀತಿ ಕ್ರಮಗಳನ್ನ ನೀವು ತಗೊಂಡಾಗ ಏನಾಗುತ್ತೆ, ನಾವು ಗಿಡಗಳಲ್ಲೇ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತೀವಿ, ಮುಂದೆ ಬರುವಂತ ವೈರಾಣುವಿನ ಸಂಖ್ಯೆಯನ್ನ ನಾವು ಕಡಿಮೆ ಮಾಡ್ಕೋಬಹುದು. ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳ್ದೆ, ಯಾವ ರೀತಿ ಅಂತಂದ್ರೆ, ನೀವೇನು ಉಳುಮೆ ಮಾಡಿರ್ತೀರಾ, ಭೂಮಿ ಸಿದ್ಧತೆ ಮಾಡ್ಕೊಳ್ಳೋವಾಗ್ಲೇ ಬೇವಿನ ಹಿಂಡಿಯನ್ನ ಜಾಯಿನ್ ಮಾಡ್ಕೊಂಡಿರ್ಬೇಕು, ಮಣ್ಣಿಗೆ ಸೇರ್ಸಿರ್ಬೇಕು. ಆ ನಂತರ ದಿನಗಳಲ್ಲಿ ನೀವು ಡಿಸೀಸ್ ಫ್ರೀ ಪ್ಲಾಂಟಿಂಗ್ಸ್ ನ ತಗೋಬೇಕು. ಅಂದ್ರೆ ರೋಗವಿಲ್ಲದ ಸಸಿಗಳನ್ನ ನೀವು ತಗೋಬೇಕು. ಹಾಗೆ ಒಂದೊಂದು ತಳಿ ಆ ರೋಗಕ್ಕೆ ರೆಸಿಸ್ಟೆಂಟ್ ಇರುತ್ತೆ, ಆ ಒಂದು ತಳಿಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಭೂಮಿ ಸಿದ್ಧತೆ ಮಾಡಿದ ನಂತರ ನೀವು ನಾಟಿ ಮಾಡ್ಕೋಬೇಕು. ನಾಟಿ ಮಾಡ್ಕೊಳ್ಳೋವಾಗಲೇ ನೀವು ಏನ್ ಗುಣಿಯನ್ನ ಮಾಡ್ಕೊಳ್ತೀರಾ ಆ ಗುಣಿಗಳಿಗೆ ನೀವು ಕೊಟ್ಟಿಗೆ ಗೊಬ್ಬರದ ಜೊತೆ ಟ್ರೈಕೋಡರ್ಮ ಆಗಿರ್ಬೋದು ಈ ರೀತಿ ಬಯೋ ಏಜೆಂಟ್ಸ್ ನ ಮಿಕ್ಸ್ ಮಾಡಿ ಹಾಗೆ ಬೇವಿನ ಹಿಂಡಿಯನ್ನು ಅದಕ್ಕೆ ಬೆರೆಸಿ ನಾವು ನಾಟಿ ಮಾಡ್ಕೋಬೇಕು. ಇನ್ನ ಸಸಿಗಳನ್ನ ನಾಟಿ ಮಾಡೋಕ್ಕಿಂತ ಮುಂಚೆ ಬೀಜೋಪಚಾರವನ್ನ ಮಾಡಬೇಕು. ಬೀಜೋಪಚಾರ ಮಾಡಿ ನಾವು ಸಸಿಗಳನ್ನ ನಾಟಿ ಮಾಡಿದಾಗ ಏನಾಗುತ್ತೆ, ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಹಾಗೆ ಅದರ ಬೆಳವಣಿಗೆ ಕೂಡ ಚೆನ್ನಾಗುತ್ತೆ. ಇನ್ನ ಈ ತೋಟದಲ್ಲಿ ಅಂತ ಬಂದಾಗ ಇವ್ರು ಆಲ್ರೆಡಿ ನಾಟಿ ಮಾಡ್ಕೊಂಡಿದ್ದಾರೆ. ನಾಟಿ ಮಾಡ್ಕೊಂಡಿದ ನಂತರ ನಾವು ಇಲ್ಲಿ ವೈರಸ್ ನ ಅಟ್ಯಾಕ್ ನೋಡ್ತಿದೀವಿ. ಸೊ ಇಂಥ ಗಿಡಗಳಿಗೆ ನಾವ್ ಏನ್ ಮಾಡ್ಬೇಕು ಅಂತ ನೋಡಿದಾಗ ಮೊದಲನೇದಾಗಿ ಒಂದು ಸುತ್ತ ಒಂದು ಪಾತಿಯನ್ನ ಮಾಡ್ಕೋಬೇಕು. ಪಾತಿ ಮಾಡ್ಕೊಂಡಿದ್ದ ನಂತರ ನಾವು ಬೇವಿನ ಹಿಂಡಿಯನ್ನ ನಾವು ಅದಕ್ಕೆ ಹಾಕ್ಬೇಕು. ಈ ರೀತಿ ಗಿಡಗಳಲ್ಲಿ ನಾವು ವೈರಾಣುವಿನ ಅಟ್ಯಾಕ್ ಆಗಿದ ಮೇಲೆ ಒಂದು ಬೇವಿನ ಹಿಂಡಿಯನ್ನ ಈ ರೀತಿ ಸುತ್ತ ನಾವು ಹಾಕೊಳ್ಬೇಕು. ಈ ರೀತಿ ನಾವು ಸುತ್ತ ಹಾಕೊಂಡಾಗ ಏನಾಗುತ್ತೆ, ಒಂದು ವೈರಾಣುವಿನ ಅಟ್ಯಾಕ್ ಏನಾಗಿದೆ ಅದರ ನಂತರ ನಾವು ಫಂಗಲ್ ಅಟ್ಯಾಕ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾಸ್ ಅಟ್ಯಾಕ್ ಆಗಿರ್ಬೋದು ಅದು ಬೇರುಗಳಿಗೆ ಹೆಚ್ಚಾಗಿ ಆಗುತ್ತೆ. ಯಾಕೆ ಅಂತಂದ್ರೆ ವೈರಸ್ ಆ ಗಿಡಗಳಲ್ಲಿ ಅಟ್ಯಾಕ್ ಆದ್ಮೇಲೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಆ ಕಾರಣದಿಂದ ಈಸಿಯಾಗಿ ನಾವು ಶಿಲೀಂಧ್ರ ಆಗಿರ್ಬೋದು ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಇದನ್ನ ಅಟ್ಯಾಕ್ ಮಾಡೋದನ್ನ ನೋಡ್ತೀವಿ. ಆ ಕಾರಣದಿಂದ ನಾವು ಬೇವಿನ ಹಿಂಡಿಯನ್ನ ಈ ಒಂದು ಟೈಮ್ ಅಲ್ಲಿ ಹಾಕಿದಾಗ ಆ ಒಂದು ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಶಿಲೀಂಧ್ರ ಆಗಿರ್ಬೋದು ಅದರ ಸಂಖ್ಯೆಯನ್ನ ನಾವು ಕಡಿಮೆ ಮಾಡ್ಕೋಬಹುದು. ಹಾಗೆ ಗಿಡಗಳಿಗೆ ಸ್ವಲ್ಪ ಮಟ್ಟಿಗೆ ನಾವು ರೋಗ ನಿರೋಧಕ ಶಕ್ತಿಯನ್ನ ಕೊಡ್ಬೋದು. ಇನ್ನ ನಾವು ಈ ಗಿಡಗಳಲ್ಲಿ ನೋಡ್ತಾ ಇದೀವಿ ರೋಗ ಬಂದಿರೋ ಎಲೆಗಳನ್ನ, ಈ ಒಂದು ಎಲೆಗಳನ್ನ ನಾವೇನ್ ಮಾಡ್ಬೇಕು, ಕಿತ್ತು ತೋಟದಿಂದ ಹೊರಗಡೆ ಹಾಕ್ಬೇಕು. ಯಾಕಪ್ಪ ಈ ರೀತಿ ಮಾಡ್ಕೋಬೇಕು ಅಂತಂದ್ರೆ ಈ ವೈರಾಣುವು ಇದು ಪೂರ್ತಿಯಾಗಿ ಅಟ್ಯಾಕ್ ಆಗಿರುವಂತದ್ದು. ಸೊ ನಾವು ಇದನ್ನ ಪೂರ್ತಿಯಾಗಿ ನಿಯಂತ್ರಣ ಮಾಡೋಕ್ ಸಾಧ್ಯನೇ ಇಲ್ಲ. ಈ ರೀತಿ ಎಲೆಗಳನ್ನ ಕಿತ್ತು ನಾವು ತೋಟದಿಂದ ಹೊರಗಡೆ ಹಾಕ್ಬೇಕು. ಇನ್ನ ನಾವ್ ಹೇಳ್ತೀವಿ ಈ ತ್ಯಾಜ್ಯಗಳನ್ನ ಯೂಸ್ ಮಾಡ್ಕೊಂಡು ಮಲ್ಚಿಂಗ್ ಮಾಡಿ ಅಥವಾ ಗೊಬ್ಬರ ಮಾಡ್ಕೊಳ್ಳಿ ಅಂತ, ಬಟ್ ಆ ಗೊಬ್ಬರನ ಮಾಡೋಕೆ ಯೂಸ್ ಮಾಡ್ಬೇಕಾಗಿರುವಂತದ್ದು ಈ ಎಲೆಗಳಲ್ಲ. ಈ ಎಲೆಗಳನ್ನ ಯೂಸ್ ಮಾಡ್ಕೊಂಡು ಏನಾದ್ರೂ ನೀವು ಮಲ್ಚ್ ಮಾಡುದ್ರಿ ಅಥವಾ ಗೊಬ್ಬರವನ್ನ ಪ್ರಿಪೇರ್ ಮಾಡಿದ್ವಿ ಅಂತ ಅಂದ್ರೆ ಮತ್ತೆ ಈ ವೈರಾಣು ಏನಾಗುತ್ತೆ ಎಫೆಕ್ಟ್ ಆಗದೆ ಇರುವಂತ ಗಿಡಗಳಿಗೆ ಮತ್ತೆ ಎಫೆಕ್ಟ್ ಆಗುತ್ತೆ. ಆ ಗಿಡನು ಕೂಡ ವೈರಾಣುವಿಂದ ಅಟ್ಯಾಕ್ ಆಗಿ ನಾಶ ಆಗುತ್ತೆ. ಇನ್ನ ತಳಿಗಳು ಅಂತ ಹೇಳ್ದೆ, ಅದರಲ್ಲಿ ನಾವು ಕ್ಯಾರಿಕಾ ಪಪ್ಪಾಯ, ಕ್ಯಾರಿಕಾ ಕಾಲಿಫ್ಲವರ್ ಅಂತ ಕರಿತೀವಿ. ಸೊ ನೀವು ಕ್ಯಾರಿಕಾ ಪಪ್ಪಾಯನ ಯೂಶಲಿ ಎಲ್ಲಾ ರೈತರು ತಗೊಂಡ್ ಮಾಡ್ತಾರೆ. ಅದ್ರ ಬದಲು ನೀವು ಕ್ಯಾರಿಕಾ ಕಾಲಿಫ್ಲವರ್ ಅನ್ನೋ ಒಂದು ಸ್ಪೀಶೀಸ್ ನ ತಗೊಂಡು ನೀವು ಬೆಳ್ಕೊಂಡಾಗ ಈ ವೈರಾಣುವಿಂದ ಕಡಿಮೆ ಪ್ರಮಾಣದಲ್ಲಿ ಅಟ್ಯಾಕ್ ಆಗೋದನ್ನ ನೋಡ್ಬೋದು. ಇನ್ನ ತಳಿಗಳಲ್ಲಿ ಸ್ವಲ್ಪ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂತ ಬರ್ತವೆ. ಸೊ ಈ ರೀತಿ ಪ್ಲಾಂಟ್ಸ್ ಗಳನ್ನ ನೀವು ತಂದು ನಾಟಿ ಮಾಡ್ಕೊಂಡಾಗ್ಲೂ ಇದರ ಪ್ರಮಾಣವನ್ನ ಕಡಿಮೆ ಮಾಡ್ಕೋಬಹುದು. ಉದಾಹರಣೆಗೆ ಸನ್ ಹಪ್ ಅಂತ ಒಂದು ವೆರೈಟೀಸ್ ಆಗಿರ್ಬೋದು ಅಥವಾ ರೈನ್ಬೋ ಅನ್ನೋ ವೆರೈಟೀಸ್ ಆಗಿರ್ಬೋದು. ಈ ಎರಡು ವೆರೈಟೀಸ್ ಟ್ರಾನ್ಸ್ಜೆನಿಕ್ ಪಪ್ಪಾಯ ವೆರೈಟೀಸ್. ಸೊ ಈ ತಳಿಗಳನ್ನ ನೀವು ಹಾಕೊಂಡಾಗ ಹೆಚ್ಚಾಗಿ ವೈರಸ್ ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಆ ಒಂದು ತಳಿಗಳಲ್ಲಿ ನಾವು ಪ್ರೋಟೀನ್ ಕೋಟೆಡ್ ಆಗಿರುವಂತನ್ನ ನೋಡ್ಬೋದು. ಸೊ ಪ್ರೋಟೀನ್ ಕೋಟೆಡ್ ಆಗಿರುವಂತ ತಳಿಗಳನ್ನ ನಾವು ಹಾಕೊಂಡಾಗ ಹೆಚ್ಚಾಗಿ ರೋಗ ಬಾಧೆ ಕೀಟ ಬಾಧೆ ಬರೋದು ಕಡಿಮೆ ಆಗುತ್ತೆ. ಇನ್ನ ಈ ವೈರಾಣು ಅದಾಗದೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಸ್ಪ್ರೆಡ್ ಆಗೋಲ್ಲ. ಅದಕ್ಕೆ ಮೇನ್ ಮೀಡಿಯೇಟರ್ ಆಗಿ ಆಕ್ಟ್ ಮಾಡೋದು ಅಂದ್ರೆ ಸಸ್ಯ ಏನು ಹೆಪಿಟ್ಸ್ ಅಂತ ಹೇಳಿದ್ವಿ. ಸೊ ಈ ಹೆಪಿಟ್ಸ್ ನ ನಿಯಂತ್ರಣ ಮಾಡೋದು ಈಸಿ ಆಗಿರುತ್ತೆ. ಯಾವ ರೀತಿ ಅಂತ ಅಂದ್ರೆ ನೀವ್ ಏನು ಸಸಿನ ನಾಟಿ ಮಾಡ್ಕೊಳ್ತೀರಾ ಆ ಒಂದು ಸಮಯವನ್ನ ಸ್ಕಿಪ್ ಮಾಡ್ಬೇಕು. ಉದಾಹರಣೆಗೆ ಈ ಒಂದು ತಿಂಗಳಲ್ಲಿ ನೀವು ನಾಟಿ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ರೆ ಈ ಒಂದು ತಿಂಗಳಲ್ಲಿ ಸಸಿ ಏನುವಿನ ಕಾಟ ಜಾಸ್ತಿ ಇರುತ್ತೆ. ಹಾಗೇನ್ ಮಾಡ್ಬೇಕು, ಇಲ್ಲ ಈ ಒಂದು ತಿಂಗಳನ್ನ ಬಿಟ್ಟು ಹಿಂದೆ ತಿಂಗಳಿಗೆ ನಾವು ನಾಟಿ ಮಾಡ್ಕೋಬೇಕು ಅಥವಾ ಈ ತಿಂಗಳಿನ ನಂತರ ದಿನಗಳಲ್ಲಿ ನಾವು ನಾಟಿ ಮಾಡ್ಕೋಬೇಕು. ಅವಾಗ ಈ ಒಂದು ಸಸ್ಯ ಏನುವಿನ ಸಂಖ್ಯೆಯನ್ನ ನಾವು ಕಡಿಮೆ ಮಾಡ್ಕೋಬಹುದು. ಅಲ್ಲಿ ಸಸ್ಯ ಏನು ಸಂಖ್ಯೆ ಕಡಿಮೆ ಆಯ್ತು ಅಂದಾಗ ನಾವು ವೈರಾಣುವಿನ ಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬಹುದು. ಅವಾಗ್ಲೇ ಹೇಳಿದ ನಿವಾರಣೆ ಕ್ರಮಗಳ ಜೊತೆಗೆ ಇನ್ನೇನ್ ಮಾಡ್ಬೋದು ಅಂತಂದ್ರೆ ತೋಟಗಳಲ್ಲಿ ನೀವು ಪರಂಗಿಯನ್ನ ಹಾಕಿದೀರಾ ಅಂದ್ರೆ ಸುತ್ತ ಬೌಂಡ್ರೀಸ್ ಅಲ್ಲಿ ನೀವು ಮೇಜ್ ಅಂದ್ರೆ ಜೋಳ ಆಗಿರ್ಬೋದು ಇನ್ನ ದಾಸವಾಳ ಈ ಒಂದು ಬೆಳೆಗಳನ್ನ ನೀವು ಬೆಳ್ಕೊಂಡಾಗ ಒಂದು ವೈರಸ್ನ ಅಟ್ಯಾಕ್ ಅನ್ನ ನೀವು ಕಡಿಮೆ ಮಾಡ್ಕೋಬಹುದು. ಯಾವ ರೀತಿ ಅಂತಂದ್ರೆ ಅದು ಬ್ಯಾರಿಯರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಇನ್ನ ಅದ್ರ ಜೊತೆಗೆ ನಾವು ಸ್ಪ್ರೇಯಿಂಗ್ ಅಂತ ಬಂದಾಗ ನೀಮ್ ಆಯಿಲ್ ಅಂತ ಕರೀತೀವಿ. ಅಂದ್ರೆ ಬೇವಿನ ಎಣ್ಣೆ. ಈ ಬೇವಿನ ಎಣ್ಣೆಯನ್ನ 10000 ppm ಅಷ್ಟು ಬೇವಿನ ಎಣ್ಣೆಯನ್ನ ನೀವು ತಗೊಂಡು ನಾವು ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರೇ ಯಾವ ರೀತಿ ಮಾಡ್ಕೋಬೇಕು ಅಂತಂದ್ರೆ 1 ಲೀಟರ್ ನೀರಿಗೆ ನೀವು 2 ml ತರ ಬೇವಿನ ಎಣ್ಣೆಯನ್ನ ಮಿಶ್ರಣ ಮಾಡಿ ಈ ಒಂದು ಎಲೆಗಳಿಗೆ ಅಥವಾ ಬುಡಗಳಿಗೆ ಎಲ್ಲಾ ಒಂದು ಪಾರ್ಟ್ಸ್ ಗಳಿಗೆ ನೀವು ಸ್ಪ್ರೇ ಮಾಡ್ಕೋಬೇಕು. ಹಾಗೆ ಆಯಿಲ್ ಎಮಲ್ಷನ್ ಅಂತ ಕರೀತೀವಿ. ಅಂದ್ರೆ ಎಣ್ಣೆ ರೀತಿಯಾದಂತ ಸ್ಪ್ರೇಸ್ ಗಳು. ಸೋ ಈ ರೀತಿ ಸ್ಪ್ರೇಸ್ ಗಳನ್ನು ನೀವು ಮಾಡಿದಾಗ ಏನಾಗುತ್ತೆ, ಈ ಒಂದು ವೈರಾಣು ಹೆಚ್ಚಾಗಿ ಎಪಿಟ್ಸ್ ಇಂದ ಟ್ರಾನ್ಸ್ಮಿಟ್ ಆಗೋದು. ಸೋ ನಾವು ಯಾವಾಗ ಆಯಿಲ್ ರೀತಿ ಇರುವಂತ ಸ್ಪ್ರೇಸ್ ಗಳನ್ನು ಮಾಡ್ತೀವಿ ಅದು ಎಲೆ ಮೇಲೆ ಕೂತಿರುತ್ತೆ. ನಮಗೆ ಗೊತ್ತಿರೋ ಹಾಗೆ ಸಸ್ಯ ಏನು ಎಲೆಗಳ ಕೆಳಭಾಗದಲ್ಲಿ ನಾವು ನೋಡಬಹುದು. ಸೋ ಯಾವಾಗ ಅಲ್ಲಿ ಆಯಿಲ್ ಅನ್ನೋದಿತ್ತು, ಎಣ್ಣೆ ರೂಪದ ದ್ರವ ಅಲ್ಲಿ ಇತ್ತು ಅಂತ ಅಂದಾಗ ಆ ಜಾಗದಲ್ಲಿ ಯಾವುದೇ ರೀತಿಯಾದಂತ ಸಸ್ಯ ಏನು ಬಂದು ಸೇರ್ಕೊಳ್ಳಲ್ಲ. ಹಾಗೆ ಅಲ್ಲಿ ಯಾವುದೇ ರೀತಿಯಾದಂತ ಮೊಟ್ಟೆಯನ್ನು ಅದು ಇಡೋಕೆ ಸಾಧ್ಯ ಆಗಲ್ಲ. ಸೊ ಯಾವಾಗ ಗಿಡಗಳಲ್ಲಿ ಹೆಪಿಟ್ಸ್ ಜಾಗ ಮಾಡೋಕ್ ಸಾಧ್ಯ ಆಗಲ್ಲ ಆವಾಗ ವೈರಸ್ ಅನ್ನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಟ್ರಾನ್ಸ್ಮಿಟ್ ಮಾಡೋಕೆ ಸಾಧ್ಯ ಆಗಲ್ಲ. ಇನ್ನ ನೀವು ನಿಮ್ ತೋಟದಲ್ಲಿ ಸಮಗ್ರ ಕೃಷಿಯನ್ನ ಮಾಡ್ತಿದ್ದೀರಿ, ಪಪ್ಪಾಯ ಜೊತೆ ಈ ಬೇರೆ ಬೆಳೆಗಳನ್ನು ಹಾಕೊಳ್ತಿದ್ದೀರಿ ಅಂತ ಅಂದಾಗ ನೀವು ಅಂತರ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂತರವನ್ನ ಕೊಟ್ಟು ಅದರ ಮಧ್ಯೆ ನೀವು ಅಂತರ ಬೆಳೆಗಳನ್ನ ಬೆಳ್ಕೊಳ್ತೀರಾ. ಆ ಬೆಳೆಗಳನ್ನ ಬೆಳ್ಕೊಳ್ಳೋವಾಗ ಈ ಒಂದು ಹೆಪಿಟ್ಸ್ ಗಳಿಗೆ ಅಥವಾ ವೈರಸ್ ಗಳಿಗೆ ಸಿಗುವಂತ ಹೋಸ್ಟ್ ಗಳನ್ನ ಬೆಳ್ಕೋಬಾರ್ದು. ಉದಾಹರಣೆಗೆ ಈಗ ಕುಕುಂಬರ್ ಆಗಿರ್ಬೋದು, ಅಂದ್ರೆ ಸೌತೆಕಾಯಿ, ಸಾಫ್ಲವರ್ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರೂ ಆರ್ನಮೆಂಟಲ್ ಕ್ರಾಪ್ಸ್ ಆಗಿರ್ಬೋದು. ಈ ರೀತಿ ಒಂದು ಬೆಳೆಗಳನ್ನ ನೀವು ಅಂತರ್ ಬೆಳೆಗಳಾಗಿ ಚೂಸ್ ಮಾಡ್ಕೋಬಾರ್ದು, ಅದನ್ನ ಬೆಳ್ಕೋಬಾರ್ದು. ಸೊ ಈ ರೀತಿ ಒಂದು ಹೋಸ್ಟ್ ಪ್ಲಾಂಟ್ಸ್ ನ ನೀವು ಅಂತರ್ ಬೆಳೆಯಾಗಿ ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ, ಈ ವೈರಾಣು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಆ ಕಾರಣದಿಂದ ಇಂಥ ಅಂತರ್ ಬೆಳೆಗಳನ್ನ ಬೆಳೆಯೋದ್ರ ಬದಲು ನೀವು ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರು ದ್ವಿದಳ ಧಾನ್ಯಗಳನ್ನ, ನಿಮ್ ತೋಟಕ್ಕೆ ಸೂಕ್ತವಾದಂಥದ್ದು ಅಥವಾ ನಿಮಗೆ ಬೇಕಾಗಿರುವಂತ ದ್ವಿದಳ ಧಾನ್ಯಗಳನ್ನ ತಗೊಂಡು ನೀವು ಹಾಕೋಬೇಕು. ನೋಡಿದ್ರಲ್ಲ, ಪಪಾಯ ರಿಂಗ್ ಸ್ಪಾಟ್ ಅನ್ನೋ ವೈರಸ್ ಬಂದಾಗ ಎಷ್ಟೆಲ್ಲ ಎಫೆಕ್ಟ್ ಆಗ್ತಿದೆ ಅಂತ. ಇವಾಗ ಇಲ್ಲೇ ನೋಡ್ತಿರ್ಬೋದು, ನಮಗೆ ಬುಡ ಚೆನ್ನಾಗೇ ಇದೆ, ಆದ್ರೆ ಮೇಲ್ ನೋಡಿದ್ರೆ ಅದರ ಬೆಳವಣಿಗೆ ಏನಾಗಿದೆ, ಕುಂಠಿತ ಆಗಿದೆ. ಹಾಗೆ ಹಣ್ಣುಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಕಾರಣ ಇಲ್ಲಿ ರಿಂಗ್ ಸ್ಪಾಟ್ ವೈರಸ್ ಅಟ್ಯಾಕ್ ಆಗಿರೋದ್ರಿಂದ. ಆ ಕಾರಣದಿಂದ ನಾವ್ ಹೇಳೋದೇನು ಅಂತಂದ್ರೆ, ನೀವು ಬೆಳೆಗಳನ್ನ ಬೆಳೆದಾಗ ಅದಕ್ಕೆ ಯಾವ ರೀತಿ ರೋಗಗಳು ಬರುತ್ತೆ, ಅದರ ಮುಂಚಿತವಾಗ್ಲೇ ನಾವು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು, ಹಾಗೆ ಬಂದಾದ್ಮೇಲೆ ಯಾವ ರೀತಿ ನಿಯಂತ್ರಣ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿ ತಿಳ್ಕೊಂಡಾಗ ನಿಮಗೆ ಸುಲಭವಾಗಿ ಒಂದು ಬೆಳೆಗಳಲ್ಲಿ ಒಳ್ಳೆ ಇಳುವರಿಯನ್ನ ಹಾಗೆ ಒಳ್ಳೆ ಲಾಭವನ್ನ ತಗೊಳ್ಳೋಕೆ ಸಾಧ್ಯ ಆಗುತ್ತೆ. ನೋಡಿದ್ರಲ್ಲ, ಒಂದು ಮರ ಬೆಳೆಸ್ಬೇಕು ಅಂದ್ರೆ ಎಷ್ಟೆಲ್ಲ ಕಷ್ಟ ಪಡ್ಬೇಕು. ಆದ್ರೆ ಹೆಚ್ಚಿನದಾಗಿ ನಾವು ಮಾಹಿತಿಯನ್ನ ತಿಳ್ಕೊಳ್ದೆ, ಮಾಹಿತಿ ಕೊರತೆಯಿಂದಾಗಿ ನಾವು ಬೆಳೆಯನ್ನ ಬೆಳೆದಾಗ ಈ ರೀತಿ ಒಂದು ರೈತನಿಗೆ ನಷ್ಟ ಆಗುತ್ತೆ. ಆ ಕಾರಣದಿಂದ ನಾವು ಹೆಚ್ಚಿನದಾಗಿ ಮಾಹಿತಿಯನ್ನ ಪಡ್ಕೊಂಡು ನಾವು ಬೆಳೆಗಳನ್ನ ಬೆಳಿಬೇಕು. ಇವತ್ತಿನ ವಿಡಿಯೋದಲ್ಲಿ ನೀವು ಪಪಾಯ ರಿಂಗ್ ಸ್ಪಾಟ್ ವೈರಸ್ ಬಗ್ಗೆ ತಿಳ್ಕೊಂಡ್ರಿ. ಸೊ ನಿಮ್ಗೆ ಏನಾದ್ರೂ ಇದರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂತಂದ್ರೆ ಅಥವಾ ಇನ್ಯಾವುದಾದ್ರೂ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಮಣ್ಣು ಒಂದು ಜೀವಂತ ವಸ್ತುನ ಅಥವಾ ನಿರ್ಜೀವ ವಸ್ತುನ? ಎರೆಹುಳುಗಳು ಒಂದೇ ಅಲ್ಲ, ಮಣ್ಣಿನಲ್ಲಿ ಇರ್ತಕ್ಕಂಥ ಬಹಳಷ್ಟು ಬೇರೆ ರೀತಿಯಾದಂಥ ಕೀಟಗಳು ನಿಮ್ಮ ಬೆಳೆಗಳಿಗೆ ಬೆಳವಣಿಗೆಗಾಗಿರ್ಬೋದು, ಪೋಷಕಾಂಶಗಳ ಪೂರೈಕೆಗಾಗಿರ್ಬೋದು, ನೈಸರ್ಗಿಕವಾಗಿ ಪೋಷಕಾಂಶಗಳನ್ನು ಒದಗಿಸಿಕೊಡುತ್ತೆ. ಇದು ಸಹನೂ ಪೊಟ್ಯಾಶ್ ಅಂಶ ಸಹನೂ ಮಣ್ಣಿನಲ್ಲಿದೆ. ಒಂದು ಉಪಕಾರಿ, ಇನ್ನೊಂದು ಅಪಕಾರಿ. ಭೌತಿಕ ಗುಣ ಮತ್ತು ರಾಸಾಯನಿಕ ಗುಣ ಅಂತಕ್ಕಂಥದ್ದು ಅವೆಲ್ಲನೂ ಒಂದು ರೀತಿಯಾದಂಥ ಕನೆಕ್ಷನ್ ಇರುತ್ತೆ. ಧಾತು ಸಾವಯವ ಕೃಷಿಕರ ಪಾಲಿನ ದಾರಿದೀಪ. ಡೌನ್ಲೋಡ್ ನೌ ಟು ಬೂಸ್ಟ್ ಯುವರ್ ಫಾರ್ಮಿಂಗ್. ಡಾಕ್ಟರ್ ಸೈಲ್ ಹಾಕಕ್ ಶುರು ಮಾಡಿದಾಗಿಂದ ಈ ಮಣ್ಣಲ್ಲಿ ಬೆಳೆ ಬೆಳೆಯೋದು ಹೇಗಪ್ಪ ಅಂತ ಯೋಚನೆ ಮಾಡಂಗಿಲ್ಲ. ಮಣ್ಣು ಮಾತ್ರ ಡಾಕ್ಟರ್ ಸೈಲ್.